ರಾಯರ ನೆನೆಯಮ್ಮ, ಗುರುರಾಯರ ನೆನೆಯಮ್ಮ. ಮಂತ್ರಾಲಯದಲ್ಲಿ ಮೊಳಗಿದೆ ವೈಭವದ ಹಬ್ಬ. ಮನೆಯಲ್ಲೇ ಕುಳಿತು ಕಣ್ತುಂಬಿಕೊಳ್ಳಿ ಮದ್ಯಾರಾಧನೆ ಸಂಭ್ರಮ. ಇದೇ ಈ ಕ್ಷಣದ ವಿಶೇಷ, ರಾಯರ ಆರಾಧನೆ. ಮಂತ್ರಾಲಯದಲ್ಲಿ ಆರಾಧನಾ ಮಹೋತ್ಸವದ ಸಂಭ್ರಮ ಜೋರಾಗಿದೆ. ನಿನ್ನೆ ಸಪ್ತರಾತ್ರೋತ್ಸವದ ಮೂಲಕ ಆರಂಭವಾಗುವ ಆರಾಧನಾ ಮಹೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ. ನಿನ್ನೆ ಪೂರ್ವಾರಾಧನೆ ನಡೆದಿದ್ದು ಇವತ್ತು ಮಧ್ಯಾರಾಧನೆ ಹಾಗೂ ನಾಳೆ ಉತ್ತರಾರಾಧನೆ ನಡೆಯಲಿದೆ. ಮುಂಜಾನೆಯಿಂದಲೇ ಗುರುರಾಯರ ಶಾರೀರ ಪೀಠಕ್ಕೆ ಪಂಚಾಮೃತ ಅಭಿಷೇಕ ಸೇರಿದಂತೆ ವಿಶೇಷ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಮಂತ್ರಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ರಾಯರ ದರ್ಶನ ಪಡೆದು ಪುನೀತರಾಗ್ತಿದ್ದಾರೆ. ತಾಯಿ ಬಂಧು ಬಳಗ ಎಲ್ಲ ನೀನೆ ಎನ್ನಿರಿ, ನಾನು ಎಂಬ ಮೋಹ ಮರೆತು ಎಂದು ಅವನ ನಂಬಿರಿ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಎನ್ನಿರಿ, ನಾನು ಎಂಬ ಮೋಹ ಮರೆತು ಎಂದು ಅವನ ನಂಬಿರಿ. ಹೇಗೆ ಇರಲಿ ಎಲ್ಲೇ ಇರಲಿ ಅವನ ಸ್ಮರಣೆ ಮಾಡಿರಿ, ಜ್ಞಾನದಿಂದ ಮನವ ಸುಡುವ ಚಿಂತೆ ದೂರ ಮಾಡಿರಿ. ರಾಘವೇಂದ್ರ 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 ನಿನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ಪ್ರಾಣ ಧನವು ಎಲ್ಲ ಸ್ವಾಮಿ ನಿನ್ನದೆನ್ನಿರಿ, ಗುರುವೆ ನಿನ್ನ ಕರುಣೆಯೊಂದೆ ಸಾಕು ನನಗೆ ಎನ್ನಿರಿ. ಮಾನ ಪ್ರಾಣ ಧನವು ಎಲ್ಲ ಸ್ವಾಮಿ ನಿನ್ನದೆನ್ನಿರಿ, ಗುರುವೆ ನಿನ್ನ ಕರುಣೆಯೊಂದೆ ಸಾಕು ನನಗೆ ಎನ್ನಿರಿ. ಕಲ್ಲು ಮುಳ್ಳು ಸಿಡಿಲು ಮಳೆಯೋ ಅವನ ಕರುಣೆ ಎನ್ನಿರಿ, ಏನೇ ಬರಲಿ ಅವನದೆಂದು ನಂಬಿ ಮುಂದೆ ನಡೆಯಿರಿ. ರಾಘವೇಂದ್ರ 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 ನಿನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ಮನದ ವಿಷಯವೆಲ್ಲ ಬಲ್ಲನು, ಚಪಲದಿಂದ ಅಲೆವ ಮನದಲ್ಲೆಂದು ಗುರುವು ನಿಲ್ಲನು. ನಿಮ್ಮ ಮನೆಯ ನಿಮ್ಮ ಮನದ ವಿಷಯವೆಲ್ಲ ಬಲ್ಲನು, ಚಪಲದಿಂದ ಅಲೆವ ಮನದಲ್ಲೆಂದು ಗುರುವು ನಿಲ್ಲನು. ಕೊಡುವುದೆಲ್ಲ ಕೊಡುವನವನು ಇನ್ನು ಆಸೆ ಏತಕೆ, ಅಲ್ಪ ವೃಕ್ಷದಂತೆ ಗುರುವು ಇರಲು ಚಿಂತೆ ಏತಕೆ. ಮಂತ್ರಾಲಯದಲ್ಲಿ ರಾಘವೇಂದ್ರ ಶ್ರೀಗಳ ಆರಾಧನಾ ಸಂಭ್ರಮ ಜೋರಾಗಿದೆ. ಸಂಪ್ರದಾಯದಂತೆ ರಾಯರ ಮಠಕ್ಕೆ ತಿರುಪತಿಯಿಂದ ಶ್ರೀನಿವಾಸನ ಶೇಷ ವಸ್ತ್ರವನ್ನ ತರಲಾಗಿದ್ದು ಮಠದ ಆಡಳಿತ ಮಂಡಳಿಗೆ ನೀಡಲಾಗಿದೆ. ಶ್ರೀಗಳ ಮದ್ಯಾರಾಧನೆಯ ವೇಳೆ ರಾಯರ ಪೀಠಕ್ಕೆ ಶೇಷ ವಸ್ತ್ರವನ್ನ ಅರ್ಪಿಸಲಾಗುತ್ತೆ. ಆ ವಸ್ತ್ರವನ್ನ ತೆಗೆದುಕೊಂಡು ಬರ್ತಾ ಇರುವಂತಹ ದೃಶ್ಯ ನೀವೀಗ ನೋಡ್ತಿದ್ದೀರಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತ
ನಮತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ನಮತಾಂ ಕಾಮಧೇನವೆ ಇನ್ನು ಈ ಶೇಷ ವಸ್ತ್ರದ ಬಗ್ಗೆ ಆಧ್ಯಾತ್ಮಿಕ ಚಿಂತಕ ಭೀಮಸೇನ ಆಚಾರ್ಯ ವಿವರಣೆ ಕೊಟ್ಟಿದ್ದಾರೆ, ಬನ್ನಿ ಕೇಳೋಣ. ಅವಳಿಗೆ ಸಮರ್ಪಣೆ ಮಾಡಿದ್ದಕ್ಕೆ ಆ ಗುರುಗಳು ಸಂತುಷ್ಟರಾಗಿ, ಗುರುಗಳು ಯಾವುದರಿಂದಲೂ ಅಷ್ಟು ವಿಷಯ ಸಂತೋಷ ಪಡೋದಿಲ್ಲ. ಮುಖ್ಯವಾಗಿ ಅಂದರೆ ಸ್ವಯಂ ವ್ಯಕ್ತ ಕ್ಷೇತ್ರ, ಆ ತಿರುಮಲದ ಕ್ಷೇತ್ರ, ತಮ್ಮ ಕುಲದ ಹೆದ್ದೈವ ಆ ಶ್ರೀನಿವಾಸನ ವಸ್ತ್ರವನ್ನು ಆ ಗುರುಗಳಿಗೆ, ರಾಯರಿಗೆ ಸಮರ್ಪಣೆ ಮಾಡಿದಾಗ ರಾಯರು ಅತ್ಯಂತ ಸಂತುಷ್ಟರಾಗಿ ಭಕ್ತರಿಗೆ ಅನುಗ್ರಹ ಮಾಡುತ್ತಾರೆ. ಅಂದ್ರೆ ದೇವರು ಅಂತ ಅಂದ್ರೆ ಅದು ತಿರುಪತಿ ತಿಮ್ಮಪ್ಪ ಅಂತ, ಹಾಗೆ ಗುರುಗಳು ಅಂದ್ರೆ ರಾಘವೇಂದ್ರಪ್ಪ ಅನ್ನುವಂಥದ್ದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಶೇಷ ವಸ್ತ್ರವನ್ನ ಇಡುವಂತದ ದೇವರ ವಸ್ತ್ರ ಸಮರ್ಪಿಸುವಂತದ್ದು. ಯಾವುದೇ ಆರಾಧನೆ ಇರಲಿ ಅಥವಾ ಎಲ್ಲ ಮಠಾಧಿಕಾರಿಗಳಿಗೂ ಕೂಡ, ಮಠಾಧಿಪತಿಗಳಿಗೂ ಕೂಡ, ಎಲ್ಲ ಯತಿಗಳಿಗೂ ಕೂಡ ಅದಕ್ಕೆ ಹೋದಾಗ ವಿಶೇಷವಾದ ಒಂದು ಆದರ ಗೌರವಗಳನ್ನ ಮಾಡ್ತಾರೆ. ಅಂದ್ರೆ ದೇವಸ್ಥಾನದಿಂದ ಮರ್ಯಾದೆ ಇರುತ್ತದೆ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಇವತ್ತು ನಮ್ಮ ಹುಟ್ಟು ಹಬ್ಬ ಅಥವಾ ನಮ್ಮ ಮನೆಯಲ್ಲಿ ಮದುವೆ ಇದೆ ಅಂತ ಅನ್ಕೋಣ, ಅಂತ ಸಂದರ್ಭದಲ್ಲಿ ಆ ಭಗವಂತನ ಶೇಷ ವಸ್ತ್ರವನ್ನ ಅವಶ್ಯವಾಗಿ ಅಂದ್ರೆ ತರಿಸಿಕೊಳ್ತಾರೆ ಅನೇಕ ಜನ ಮಹನೀಯರು. ಹಾಗೆ ರಾಯರ ಆರಾಧನೆ, ರಾಯರು ಅತ್ಯಂತ ಅನುಗ್ರಹೋನ್ಮುಖರಾಗಿರ್ತಕ್ಕಂಥ ಆ ದಿವಸದಲ್ಲಿ ಇವತ್ತೇ ತರುವಂಥದ್ದು, ಅದು ಇವತ್ತೇ ತರಬೇಕು ಅಂದ್ರೆ ಆರಾಧನೆಯ ದಿನ ಆ ಭಗವಂತನ ಶೇಷ ವಸ್ತ್ರದ ಸಮರ್ಪಣೆ ಅಂತ. ಆ ರೀತಿ ಗುರುಗಳಿಗೆ ವಿಶೇಷವಾಗಿ ಸಂತೋಷವಾಗುತ್ತದೆ ಅಂತ. ಯಾಕಂದ್ರೆ ಭಗವಂತನಿಗೆ ನಿವೇದಿತವಾದದ್ದನ್ನ ಗುರುಗಳಿಗೆ ಸಮರ್ಪಣೆ ಮಾಡೋದ್ರಿಂದ ಗುರುಗಳು ಅತ್ಯಂತ ಸಂತುಷ್ಟರಾಗುತ್ತಾರೆ. ನಾವಾಗ್ಲೇ ಹೇಳ್ತಾ ಇದ್ದೆ, ಆ ಭಗವಂತನ ಅನುಗ್ರಹದಿಂದ ಈ ಸಾಮರ್ಥ್ಯ ಗುರುಗಳಿಗೆ ಬಂದದ್ದು. ಶ್ರೀ ಗುರು ರಾಘವೇಂದ್ರರ ಮೂಲ ಬೃಂದಾವನವಿರುವ ಮಂತ್ರಾಲಯದಲ್ಲಿ ಆರಾಧನಾ ಮಹೋತ್ಸವದ ಸಂಭ್ರಮ ಜೋರಾಗಿದೆ. ರಾಯರ ದರ್ಶನ ಪಡೆದ ಭಕ್ತರು ಪಕ್ಕದ ಬಿಚ್ಚಾಲೆಯತ್ತಲೂ ಧಾವಿಸ್ತಾ ಇದ್ದಾರೆ. ತುಂಗಭದ್ರಾ ನದಿಯ ದಂಡೆಯಲ್ಲಿ ರಾಯರ ಏಕಶಿಲಾ ಬೃಂದಾವನವಿರುವ ಬಿಚ್ಚಾಲೆ ಕ್ಷೇತ್ರದ ವಿಶೇಷತೆ ಏನು? ಈ ಬಗ್ಗೆ ನಮ್ಮ ರಿಪೋರ್ಟರ್ ರಜನಿ ವಿವರಿಸಿದ್ದಾರೆ, ಬನ್ನಿ ಕೇಳೋಣ. ನಾನೀಗ ಮಂತ್ರಾಲಯದಿಂದ 19 ಕಿಲೋಮೀಟರ್ ದೂರದಲ್ಲಿರುವ ಬಿಚ್ಚಾಲೆ ಗ್ರಾಮದಲ್ಲಿದ್ದೀನಿ. ಈ ಬಿಚ್ಚಾಲೆ ಗ್ರಾಮದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಹಾಗೂ ಅವರ ಶಿಷ್ಯರಾದ ಅಪ್ಪಣ್ಣಾಚಾರ್ಯರು 13 ವರ್ಷ ತಪಸ್ಸು ಮಾಡಿದ್ರು, ಜಪ ತಪ ಹೋಮಗಳನ್ನು ಮಾಡಿದ್ರು. ಹಾಗಾದರೆ ಈ ಪ್ರದೇಶ ಅದು ಯಾಕೆ ಮುಖ್ಯವಾಯಿತು ಅನ್ನೋದನ್ನ ಹೇಳ್ತೀನಿ ಕೇಳಿ. ಈ ಪ್ರದೇಶದಲ್ಲಿರುವಂಥ ಅಪ್ಪಣ್ಣಾಚಾರ್ಯರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಕ್ಕೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅವರು ಗಾಬರಿಯಿಂದ ಅಲ್ಲಿಗೆ ಓಡೋಗ್ತಾರೆ. ಇಲ್ಲ, ರಾಯರನ್ನು ಕಳೆದುಕೊಳ್ಳಲು ನಾನು ಸಿದ್ಧ ಇಲ್ಲ ಅನ್ನೋ ಮಾತನ್ನು ಹೇಳಬೇಕು ಅಂತ ಹೋಗ್ತಾರೆ. ಆದರೆ ಇವರು ಹೋಗುವ ವೇಳೆಗಾಗಲೇ ಅಲ್ಲಿ ಬೃಂದಾವನ ಕಟ್ಟಿ ಆಗಿ ಹೋಗಿರುತ್ತೆ. ಇದರಿಂದ ಅವರು ಜರ್ಜರಿತರಾಗಿ ಮೂರ್ಛೆ ತಪ್ಪಿ ಬೀಳ್ತಾರೆ ಅಪ್ಪಣ್ಣಾಚಾರ್ಯರು. ಆಗ ಅಪ್ಪಣ್ಣಾಚಾರ್ಯರಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಜ್ಯೋತಿ ರೂಪದಲ್ಲಿ ಕಾಣಿಸ್ಕೊತಾರೆ. ನೀನು ಮಂತ್ರಾಲಯಕ್ಕೆ ಬರೋ ಅವಶ್ಯಕತೆ ಇಲ್ಲ, ನಾನು ನಿನಗಾಗಿ ಬಿಚ್ಚಾಲೆ ಗ್ರಾಮದಲ್ಲೇ ನಿನಗಾಗಿ ಕಾಣಿಸ್ಕೊಳ್ತೀನಿ ಅನ್ನೋ ಮಾತನ್ನು ಹೇಳ್ತಾರೆ. ಅಂಥ ಪರಮ ಪವಿತ್ರ ಬಿಚ್ಚಾಲೆ ಗ್ರಾಮ ಈ ಊರು. ಶ್ರೀ ಅಪ್ಪಣ್ಣಾಚಾರ್ಯರು ಅಂದರೆ ಯಾರು ಅಂತ ಗೊತ್ತಾಗ್ತಿಲ್ವಾ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ಶ್ಲೋಕವನ್ನು ಕೇಳದೇ ಇರುವಂಥ ರಾಯರ ಭಕ್ತರು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಈ ಶ್ಲೋಕವನ್ನು ಬರೆದವರೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪರಮಾಪ್ತ ಶಿಷ್ಯರಾದ ಅಪ್ಪಣ್ಣಾಚಾರ್ಯರು. ಅಂಥ ಅಪ್ಪಣ್ಣಾಚಾರ್ಯರು ಶ್ರೀ ರಾಯರನ್ನು ಪ್ರತಿದಿನ ಇಲ್ಲಿ ದರ್ಶನ ಮಾಡ್ತಾಯಿದ್ರು. ಅವರು ಬೃಂದಾವನಸ್ಥರಾದ ನಂತರವೂ ಅವರೊಡನೆ ಮಾರ್ಗದರ್ಶನ ಪಡೀತಾ ಇದ್ರು ಅನ್ನೋವಂಥ ಪ್ರತೀತಿ ಇಲ್ಲಿದೆ. ಪ್ರತಿದಿನ ಬೆಳಗ್ಗೆ ಇಂದಿಗೂ ಸಹಿತ ಈ ತುಂಗಭದ್ರಾ ನದಿಯ ದಂಡೆಯಲ್ಲೇ ಅವರು ಸ್ನಾನ ಮಾಡ್ತಾರೆ. ಶ್ರೀ ಅಪ್ಪಣ್ಣಾಚಾರ್ಯರು ಅಂದರೆ ಯಾರು ಅಂತ ಅನುಮಾನ ಕಾಡ್ತಿದೆಯಾ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ಶ್ಲೋಕವನ್ನು ಕೇಳದೇ ಇರುವಂಥ ರಾಯರು ಭಕ್ತರು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಮಂತ್ರಾಲಯಕ್ಕೆ ಬಂದವರು, ಮೂಲ ಬೃಂದಾವನವನ್ನು ನೋಡಿದವರು ಈ ಬೃಂದಾವನವನ್ನು ನೋಡಬೇಕು ಅಂತ ಇಲ್ಲಿಗೆ ಬರ್ತಾರೆ. ಯಾಕೆಂದರೆ ಒಬ್ಬ ಪರಮಾಪ್ತ ಶಿಷ್ಯ ತನ್ನ ಗುರುವಿಗಾಗಿ ರಚಿತವಾದ ಈ ಬೃಂದಾವನ, ಈ ಏಕಶಿಲಾ ಬೃಂದಾವನ ಇಲ್ಲಿದೆ. ಯಾವುದೇ ಗುಡಿಗೋ
ಕೋಪರವಿಲ್ಲದೆ ತುಂಗಭದ್ರಾ ನದಿ ತೀರದಲ್ಲಿ ಪ್ರಶಾಂತವಾಗಿ ನಿಂತ ಈ ಒಂದು ಬೃಂದಾವನವನ್ನು ನೋಡಿದಾಗ ನಿಜವಾಗ್ಲೂ ರಾಯರು ಇಲ್ಲಿ ನೆಲೆಸಿದ್ದಾರೆ, ತಮ್ಮ ಜಪವನ್ನು ಮುಂದುವರೆಸಿದ್ದಾರೆ ಅಂತ ಖಂಡಿತ ಅನ್ಸತ್ತೆ. ಮುಂದಿನ ಬಾರಿ ಮಂತ್ರಾಲಯಕ್ಕೆ ಬಂದಾಗ ಈ ಒಂದು ಬಿಚ್ಚಾಲಯಕ್ಕೆ ಬರೋದನ್ನು ಖಂಡಿತ ಮರಿಬೇಡಿ. ಬಿಚ್ಚಾಲಯದಿಂದ ಕ್ಯಾಮ್ರಾಮನ್ ಮುನಿಕುಮಾರ್ ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ರಾಘವೇಂದ್ರ.